ಶಮಾ ಸ್ಟುಡಿಯೋ. ಈ ದಿನದ ಲಾಗ್ ನಲ್ಲಿ ನಾನು ಬಹಳ ಅಪರೂಪವಾಗಿ ನಮ್ಗೆ ಕಾಣಲಿಕ್ಕೆ ಸಿಗುವಂತಹ ಅದೇ ತರ ಆರೋಗ್ಯಕ್ಕೆ ಕೂಡ ತುಂಬಾ ಉತ್ತಮವಾದಂತ ಅಣಬೆ, ಅದರಲ್ಲಿ ಕೂಡ ಆಯಸ್ಟರ್ ಅಣಬೆ, ಅದು ನಮ್ಗೆ ಬಹಳ ವಿಶೇಷವಾಗಿ ಸಿಗುವಂತ ಒಂದು ಅಣಬೆ. ರುಚಿಯಲ್ಲೂ ಕೂಡ ನಾವು ನಮ್ಗೆ ಪ್ರಕೃತಿಯಲ್ಲಿ ಸಿಗುವ ಅಣಬೆಯ ಅದೇ ರುಚಿಯನ್ನು ಕೊಡುವಂತ ಈ ಆಯಸ್ಟರ್ ಅಣಬೆಯ ಒಂದು ಲಾಗ್ ನಾನು ಇವತ್ತು ಮಾಡ್ತಾ ಇದ್ದೀನಿ. ಸೊ ಈ ಅಣಬೆ ತಿನ್ನ ನಾನು ಇದರ ಒಂದು ರೆಸಿಪಿ ಕೂಡ ಮಾಡಿದೆ, ನೀವು ನೋಡಿರ್ಬೋದು. ಅಬ್ದುಲ್ ರಜಾಕ್ ಅಂತ ಹೇಳುವಂಥವರ ಮನೆಯಲ್ಲಿ ಅವರು ಆಯಸ್ಟರ್ ಅಣಬೆ ಬೆಳೀತಾ ಇದ್ದಾರೆ. ಸೊ ಅವರ ಮನೆಗೆ ನಾನು ಇವತ್ತು ಲಾಗ್ಗೋಸ್ಕರ ಬಂದಿದ್ದೇನೆ. ನೀವು ಆಯಸ್ಟರ್ ಅಣಬೆ ತಿನ್ನೋದ್ರಿಂದ ಏನು ಪ್ರಯೋಜನ ಅಂತೇಳಿ ಖುದ್ದಾಗಿ ಅವರ ಮಾತಲ್ಲೇ ನಾವು ಕೇಳ್ಬೋದು ಇವತ್ತು. ಅದೇ ಥರ ಅಣಬೆ ಬೆಳೆಯುವಂತಹ ಈ ಒಂದು ಜಾಗದಲ್ಲಿ ನಾನಿದ್ದೇನೆ, ಒಂದು ಕೊಠಡಿ ಒಳಗಡೆ ಇದನ್ನ ಬೆಳೀತಾ ಇರೋ. ಆಯಸ್ಟರ್ ಅಣಬೆ ನಾನು ನಿಮ್ಗೆ ಹೇಳಿದೆ ಅಲ್ವಾ, ನಮ್ಗೆ ಬಹಳ ಅಪರೂಪವಾಗಿ ಸಿಗುವಂತ ಆಯಸ್ಟರ್ ಅಣಬೆ ನನಗೆ ಕೂಡ ಇವತ್ತು ಅದನ್ನ ಕೀಳುವಂತ ಒಂದು ಅವಕಾಶ ಇವರು ಸರ್ ಕೊಟ್ರು. ಸೊ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು. ಆಯಸ್ಟರ್ ಅಣಬೆ ಅಂತ ಹೇಳಿ ನಾವು ಇಲ್ಲಿ ಪ್ರೊಟೆಕ್ಟ್ ಮಾಡುವಂತದ್ದು ಕೃಷಿ, ಅದರಿಂದ ಆಗುವಂತ ಉಪಕಾರಗಳು ಅಂತ ಹೇಳಿದ್ರೆ ಅಣಬೆ ತಿನ್ನುವುದರಿಂದ ಶರೀರಕ್ಕೆ ಆಗುವಂಥ ಉಪಕಾರಗಳು, ಅದು ಪೌಷ್ಟಿಕ ಆಹಾರವನ್ನು ಒದಗಿಸ್ತದೆ. ಶರೀರಕ್ಕೆ ಬೇಕಾಗುವ ಏನೆಲ್ಲ ಪೌಷ್ಟಿಕ ಆಹಾರಗಳು ನಮಗೆ ಬೇಕೋ, ಕಬ್ಬಿಣಾಂಶ, ಖನಿಜ, ವಿಟಮಿನ್ ಡಿ, ಸಿ, ಈ ಥರದ ಎಲ್ಲ ಅಂಶಗಳು ಅದರಲ್ಲಿ ಅಡಗಿ, ಅದು ಬಿ ಪಿ, ಶುಗರ್ ಮತ್ತು ಕೊಲೆಸ್ಟ್ರಾಲ್ ಇರುವಂಥ ಎಲ್ಲರೂ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದನ್ನು ಉಪಯೋಗಿಸಬಹುದು. ಅದು ತುಂಬ ಪೌಷ್ಟಿಕವಾಗಿರುತ್ತದೆ ಹಾಗೂ ಇದರಲ್ಲಿ ಯಾವುದೇ ವಿಷಕಾರಿ ಅಲ್ಲದೆ ರಾಸಾಯನಿಕ ಇದರಲ್ಲಿ ಒಳಗೊಂಡಿರುವುದಿಲ್ಲ. ಇಷ್ಟೊಂದು ಜನಗಳಿಗೆ ನಾನು ಇದನ್ನು ಹೇಳಲು ಬಯಸುತ್ತೇನೆ.